ಭಾರತೀಯ ಜನತಾ ಪಾರ್ಟಿ ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ನವೆಂಬರ್ 23ರಂದು ಬುಧವಾರ ಪಟ್ಟಣದ ಬಯಲು ರಂಗ ಮಂದಿರದಲ್ಲಿ ಬೆಳಗ್ಗೆ 10:30ಕ್ಕೆ ಬೃಹತ್ ಜನಸಂಕಲ್ಪ ಯಾತ್ರೆ ನಡೆದಿದ್ದು, ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು, ಇವರಿಗೆ ಸ್ವಾಗತ ಕೋರುವವರು ಎಸ್ವಿಆರ್ ಅಭಿಮಾನಿ ಬಳಗ ಹಾಗೂ ಜಗಳೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರಿಂದ ಆಧಾರದ ಸ್ವಾಗತ. ಅಲ್ಲದೆ ಸಂಜೆ 6:30ಕ್ಕೆ ಬಯಲು ರಂಗಮಂದಿರದ ಆವರಣದಲ್ಲಿ ಗಂಧರ್ವ ಈವೆಂಟ್ಸ್ ವತಿಯಿಂದ ಮೆಗಾ ಮ್ಯೂಸಿಕಲ್ ನೈಟ್ ಬೃಹತ್ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಚುನಾವಣೆಗೂ ಮುನ್ನವೇ ಪಕ್ಷ ಸಂಘಟನೆ ಮುಂದಾಗಿರೋ ಕೇಸರಿ ಪಾಳಯ ಈಗಾಗಲೇ ಜನಸಂಕಲ್ಪ ಕಾರ್ಯಕ್ರಮದ ಮೂಲಕ ಜನರ ಅನೇಕ ಕಡೆ ಬೃಹತ್ ಕಾರ್ಯಕ್ರಮ ನಡೆಸಿ ಪಕ್ಷ ಸಂಘಟನೆ ಮಾಡುತ್ತಿದೆ. ಅದರಂತೆ ಜಗಳೂರು ಪಟ್ಟಣದಲ್ಲಿ ಬಿಜೆಪಿ ಜನಸಂಕಲ್ಪ ಯಾತ್ರೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಗೋವಿಂದ ಕಾರಜೋಳ, ಶ್ರೀರಾಮುಲು, ಭೈರತಿ ಬಸವರಾಜ್ ಸೇರಿದಂತೆ ಅನೇಕ ನಾಯಕರು ಆಗಮಿಸಲಿದ್ದಾರೆ. ಜಗಳೂರುಪಟ್ಟಣದ ಬಯಲು ರಂಗಮಂದಿರದ ಆವರಣದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಸ್ಥಳಕ್ಕೆ ಸಂಸದ ಜಿಎಂ ಸಿದ್ದೇಶ್ ಹಾಗೂ ಶಾಸಕ ಎಸ್ವಿ ರಾಮಚಂದ್ರಪ್ಪನವರು ಭೇಟಿ ನೀಡಿ ಪರಿಶೀಲಿಸಿದರು. ಇತ್ತ ಹರಿಹರ ಪಟ್ಟಣದಲ್ಲೂ ಕೂಡ ಬೃಹತ್ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಜಗಳೂರು ಕಾರ್ಯಕ್ರಮ ಮುಗಿಸಿ ನಂತರ ಸಿಎಂ ಬೊಮ್ಮಾಯಿ ಒಂದೇ ದಿನ ಎರಡು ಕಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇನ್ನು ಜಗಳೂರುಪಟ್ಟಣದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಆಗಮಿಸುವ ಕಾರ್ಯಕರ್ತರಿಗೆ ಸಾರ್ವಜನಿಕರಿಗೆ ಸುಮಾರು 8,000 ಜನರಿಗೆ ಆಸನದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಒಟ್ಟು 30,000 ಜನಸಂಖ್ಯೆ ಸೇರುವ ನಿರೀಕ್ಷೆ ಇದೆ. ಅಲ್ಲದೆ ಮುಂಜಾಗ್ರತಾ ಕ್ರಮವಾಗಿ 3 ಜನ ಡಿವೈಎಸ್ಪಿ, 9 ಜನ ಸಿಪಿಐ, 28 ಜನ ಪಿಎಸ್ಸಿ, 60 ಜನ ಎಎಸ್ಸಿ, 316 ಜನ ಹೆಡ್ ಕಾನ್ಸ್ಟೇಬಲ್ ಹಾಗೂ ಕಾನ್ಸ್ಟೇಬಲ್ ಸೇರಿದಂತೆ ಒಟ್ಟು 416 ಪೊಲೀಸ್ ಸಿಬ್ಬಂದಿಗಳು ಭದ್ರತೆಗೆ ವಹಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಅವರು, ಗೋವಿಂದ ಕಾರಜೋಳ ಅವರು, ಶ್ರೀರಾಮನವರು, ರಾಜ್ಯ ಪ್ರಧಾನ ಕಚೇರಿಯಾದ ರವಿ ಕುಮಾರ್ ಅವರು, ಇವೆಲ್ಲ ನಾಯಕರು ಕೂಡ ಜನ ಸಂಕಲ್ಪ ಕಾರ್ಯಕ್ರಮಕ್ಕೆ ಜಗಳೂರು ಮತ್ತು ಹರಿಹರಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ನಾವು ಇಲ್ಲಿಯ ಅಲಂಕಾರಗಳನ್ನು ತಾವು ಕೂಡ ನೋಡಿದ್ದೀರ. ಆ ಭೂತವನ್ನು ಭವಿಷ್ಯಕ್ಕೆ ಅನ್ನೋ ರೀತಿಯಲ್ಲಿ ಬೆಂಡಾಲು ಕೂಡ ಆಗಿದೆ. ಸುಮಾರು 30,000 ಜನಕ್ಕಿಂತ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ನಾವು ಅಂದಾಜು ಮಾಡಿದ್ದೀವಿ. ನಿಮ್ಮ ಮೂಲಕಲ್ಲೂ ಕೂಡ ಜಗಳೂರು ಕ್ಷೇತ್ರದ ಎಲ್ಲ ಜನರು ಕೂಡ ಒಂದು ಮುಖ್ಯಮಂತ್ರಿಗಳು ಮತ್ತು ಎಸ್ ವಿ ರಾಮಚಂದ್ರ ಅವರಿಗೆ ಆಶೀರ್ವಾದ ಮಾಡಬೇಕು. 11:00 ಪ್ರಾರಂಭ ಆಗ್ತದೆ. ಈ ತಾಲೂಕಿನ ಎಲ್ಲ ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಪರಿಶಿಷ್ಟ ಪಂಗಡದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೆಂಬಲವನ್ನು ಸೂಚಿಸಬೇಕು ಅಂತ ಎಲ್ಲ ಕಡೆಗಳಿಗೆ 3,000 ರೂಪಾಯಿಗಿಂತ ಹೆಚ್ಚು ಹಣವನ್ನು ಈ ಜಿಲ್ಲೆಗೆ, ಈ ತಾಲೂಕಿಗೆ ತಂದಿದ್ದಾರೆ. ಅಪ್ಪರ್ ಭದ್ರ ಸುಮಾರು 45,000 ಎಕರೆಗೆ ನೀರಾವರಿ ಇರ್ಬೋದು. ನಾವು 300 ಕೋಟಿ, 570 ಕೋಟಿ, 600 ಕೋಟಿ ಒಳಗೆ 60 ಎಕರೆ 50 ಕೆರೆಗಳ
ಸೋತಿದ್ದೆ. ಆದರೆ ತುಪ್ಪಲ್ಲಿಗೆ ನೀರು ಬಂದೆ. ಇನ್ನೇ ಒಂದು 2 ತಿಂಗಳಲ್ಲಿ ಸದಾಗತ್ತೆ ಡಿಸೆಂಬರ್ಗೆ ತರಬೇಕು ಅಂತ ನಾವು ಚಿಂತೆ ಮಾಡಿದ್ವಿ. ಅಟ್ಲೀಸ್ಟ್ ಜನವರಿಗಾದರೂ ಕೂಡ ಎಲ್ಲ ಕೆರೆಗಳು ಬಟ್ಟು ಕೂಡ ಗುಣ ಆಗ್ತದೆ. ಮತ್ತು ಸಂತೆ ಬುದ್ದಾಪುರ ಉಳಿದ ಎಲ್ಲ ಗ್ರಾಮಗಳು ಕೂಡ 478 ಕೋಟಿ ರೂಪಾಯಿ ಕುಡಿಯುವ ನೀರಿನ ಯೋಜನೆಗೆ ನೀರನ್ನು ಮನೆ ಮನೆಯ ನೆಲ್ಲಿ ಮುಟ್ಟಿಸುವಂಥ ಯೋಜನೆ ಕೂಡ ಹಾಕಿದೆ. ಶಾಲಾ ಬಿಲ್ಡಿಂಗ್ಗಳು ಇರ್ಬೋದು, ಸುಮಾರು 2,500 ಮನೆಗಳು ಬಂದಿರಬಹುದು. ಚೆಕ್ ಡ್ಯಾಮ್ಗಳು ಸಾಕಷ್ಟು ಚೆಕ್ ಡ್ಯಾಮ್ಗಳನ್ನು ಮಾಡಿದ್ದಾರೆ. ಬಹುಶಃ ರಸ್ತೆ ಈಗಾಗಲೇ ಕೆಲವು ರಸ್ತೆ ಸಿಟಿ ಒಳಗೆ ಅಲಂಕಾರವಾಗಿರುವಂಥ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಜಗಳೂರು ಅಂದರೆ ತಾಲೂಕು ಹೆಡ್ ಕ್ವಾರ್ಟರ್ ಅನ್ನೋ ಮಟ್ಟಕ್ಕೆ ಇರಲಿಲ್ಲ. ನಮ್ಮ ಸರ್ಕಾರ ಒಂದ್ಮೇಲೆ ಜಗಳೂರು ಒಂದು ತಾಲೂಕು ಅನ್ನುವ ಮಟ್ಟದಲ್ಲಿ ಕೆಲಸ ಆಗಿದೆ. ಇದು ವಾಲ್ಮೀಕಿ ಭವನ ಇರ್ಬೋದು, ಹಾಸ್ಟೆಲ್ಗಳಿರ್ಬೋದು, ಅನೇಕ ಯೋಜನೆಗಳನ್ನು ಮಾಡಿಸಿದ್ದಾರೆ. ಇದಾದಮೇಲೆ ರಾಮಚಂದ್ರ ಅವರ ಆಸೆ ಇನ್ನೂ ಎಷ್ಟು ಜನ ಸೇರಿಸಿ ಅಪರ್ವದ್ರ ಒಂದು ಶಂಕುಸ್ಥಾಪನೆ ಆಗಬೇಕು ಅಂತೇಳಿ ಅವರ ಇಚ್ಛೆ ಇದೆ. ಎರಡನೇದು ಭಾಳ ನಮ್ಮ ಜಿಲ್ಲೆ ಒಳಗೆ ಇಂದೂ ಆಗಿಲ್ಲ ಅಂತ ಒಂದು ಕಬಡ್ಡಿ ಟೂರ್ನಮೆಂಟ್ ವರ್ಲ್ಡ್ ರಾಷ್ಟ್ರ ಮಟ್ಟದ ಕಬಡ್ಡಿ ಗೇಮನ್ನು ಮಾಡಬೇಕು ಅಂತ ಹಾಕ್ಕೊಂಡಿದ್ದಾರೆ. ಮುಂದೆ ಇನ್ನು 3 ತಿಂಗಳು ಉಳಿಬೋದು, ಡಿಸೆಂಬರ್, ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ಈ 4 ತಿಂಗಳಲ್ಲಿ ಇವೆಲ್ಲವನ್ನು ಕೂಡ ಇನ್ನೂ 2 ದೊಡ್ಡ ಫಂಕ್ಷನ್ ಮಾಡ್ತೀವಿ.